ಹದ್ದು ಯಾವಾಗಲೂ ತನ್ನ ಗೂಡಿನಿಂದ ಮೆದುವಾದ ಹುಲ್ಲುಗಳನ್ನು ತೆಗೆದಾಗುತ್ತೆ. ಯಾಕೆ ಗೊತ್ತಾ? ತನ್ನ ಮರಿಗಳು ಆ ಗೂಡಿನಲ್ಲಿ ಕಂಫರ್ಟ್ ಆಗಿರಬಾರದು ಅಂತ. ಏನಾದರೂ ಆ ಗೂಡು ಕಂಫರ್ಟ್ ಆಗಿದ್ರೆ ಮರಿಗಳು ಅಲ್ಲೇ ಇರೋಕೆ ಬಯಸುತ್ತವೆ. ಆದರೆ ಹದ್ದು ಹಾಗೆ ಆಗೋಕೆ ಬಿಡಲ್ಲ. ಹದ್ದು ಕೇವಲ ಒಂದು ಪಕ್ಷಿ, ಆದರೂ ಆ ಪಕ್ಷಿಗೆ ಗೊತ್ತು ಕಂಫರ್ಟ್ ಝೋನ್ನಲ್ಲಿ ಇದ್ದರೆ ಬೆಳವಣಿಗೆ ಇಲ್ಲ ಅಂತ. ಆದರೆ ನಾವು ಮನುಷ್ಯರಾಗಿ ನಮ್ಮಲ್ಲಿ ಹಲವರು ಇದನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ನೀವು ಎಷ್ಟು ಸಮಯ ಕಂಫರ್ಟ್ ಝೋನ್ನಲ್ಲಿ ಕಳೆಯುತ್ತೀರೋ ಬರುವ ಸಮಯದಲ್ಲಿ ನಿಮ್ಮ ಜೀವನ ಅಷ್ಟೇ ಅನ್ಕಂಫರ್ಟ್ ಆಗಿರುತ್ತೆ. ಆದರೆ ಇದೊಂದೇ ಅಲ್ಲ, ಹದ್ದಿನ ಜೀವನದಿಂದ ಇಂತಹ 5 ಪಾಠಗಳಿವೆ ಕಲಿಯೋಕೆ. ಅದು ನಿಮ್ಮನ್ನು ಒಬ್ಬ ಯಶಸ್ವಿ ಮನುಷ್ಯನನ್ನಾಗಿಸುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಹದ್ದಿನ ಜೀವನದಿಂದ ಕಲಿಯಬಹುದಾದ 5 ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಹದ್ದು ಯಾವಾಗಲೂ ಒಂಟಿಯಾಗಿ ಹಾರಾಡುತ್ತೆ. ಉಳಿದ ಹಕ್ಕಿಗಳಿಗೆ ಹೋಲಿಸಿದರೆ ಹದ್ದು ಅತಿ ಎತ್ತರದಲ್ಲಿ ಹಾರಾಡುತ್ತೆ ಮತ್ತು ಒಂಟಿಯಾಗಿ ಹಾರಾಡುತ್ತೆ. ಹದ್ದು ಗಿಡಗಳ ಜೊತೆಗೋ ಅಥವಾ ಇನ್ನೊಂದು ಹಕ್ಕಿ ಜೊತೆಗೋ ಹಾರಾಡಲ್ಲ, ಅದೇನಿದ್ರೂ ಇನ್ನೊಂದು ಹದ್ದಿನ ಜೊತೆ ಮಾತ್ರ ಹಾರಾಡುತ್ತೆ. ಇದರಿಂದ ಸಿಗೋದು ಭೇದ ಭಾವದ ಪಾಠ ಅಲ್ಲ, ಇದರಿಂದ ಈ ಪಾಠ ಸಿಗುತ್ತೆ. ಯಾವಾಗಲೂ ಕೀಳು ಮಟ್ಟದಲ್ಲಿ ಚಿಂತಿಸುವವರಿಂದ ದೂರ ಇರಿ. ಹದ್ದಿನ ನೋಟ ತುಂಬ ಕ್ಲಿಯರ್ ಆಗಿರುತ್ತೆ ಮತ್ತು ಸ್ಟ್ರಾಂಗ್ ಆಗಿರುತ್ತೆ. ಹದ್ದು ತನ್ನ ಬೇಟೆಯನ್ನು 5 ಕಿಲೋಮೀಟರ್ ದೂರದಿಂದಲೇ ಗುರುತಿಸುವ ಸಾಮರ್ಥ್ಯನ ಹೊಂದಿದೆ. ಹದ್ದು ಒಮ್ಮೆ ತನ್ನ ಲಕ್ಷ್ಯವನ್ನು ತೀರ್ಮಾನಿಸಿದ ಮೇಲೆ ತಾನು ಸಾಗುವ ದಾರಿಯಲ್ಲಿ ಎಷ್ಟೇ ಕಷ್ಟ ಬರಲಿ ತನ್ನ ಲಕ್ಷ್ಯವನ್ನು ಪೂರ್ತಿಗೊಳಿಸಿಯೇ ತೀರುತ್ತೆ. ಇದರಿಂದ ನಮಗೆ ಈ ಪಾಠ ಸಿಗುತ್ತೆ, ನಿಮ್ಮ ವಿಷನ್ ಯಾವಾಗಲೂ ಕ್ಲಿಯರ್ ಆಗಿರಲಿ. ಅದನ್ನು ಪಡೆಯಲು ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬರಲಿ, ಆದರೆ ಹಿಂದೆ ಸರಿಬೇಡಿ. ಹದ್ದು ಯಾವಾಗಲೂ ಸತ್ತಿರುವ ಪ್ರಾಣಿಗಳನ್ನ ತಿನ್ನಲ್ಲ, ಅದು ಯಾವಾಗಲೂ ಜೀವಂತ ಪ್ರಾಣಿಗಳನ್ನ ಬೇಟೆಯಾಡುತ್ತೆ. ಇದರಿಂದ ನಮಗೆ ಈ ಪಾಠ ಕಲಿಸಿಗುತ್ತೆ, ನಮ್ಮ ಭೂತಕಾಲ ಅನ್ನೋದು ಸತ್ತು ಹೋಗಿದೆ. ಭೂತಕಾಲದಲ್ಲಿ ಮಾಡಿದ ವಿಷಯಗಳನ್ನ ನೆನೆದು ಚಿಂತಿಸ್ತಾ ಇರಬೇಡಿ, ಅದನ್ನು ಅದರ ಜಾಗದಲ್ಲಿಯೇ ಬಿಟ್ಟುಹಾಕಿ. ನಿಮ್ಮ ಭೂತಕಾಲದ ವಿಷಯಗಳನ್ನ ಅಲ್ಲೇ ಬಿಟ್ಟುಹಾಕಿ, ವರ್ತಮಾನಕ್ಕೆ ತೆಗೆದುಕೊಂಡು ಬರಬೇಡಿ. ಹೇಗೆ ಹದ್ದು ಸತ್ತ ಪ್ರಾಣಿನ ತಿನ್ನಲು ಅದೇ ಥರ ಮಳೆ ಬಿರುಗಾಳಿ ಬರುವಾಗ ಉಳಿದ ಪಕ್ಷಿಗಳು ಬಚ್ಚಿಟ್ಟುಕೊಂಡು ಕುಳಿತುಕೊಳ್ತವೆ. ಆದರೆ ಹದ್ದು ಆ ಸಮಯದಲ್ಲಿ ಜೋರಾಗಿ ಬೀಸುವ ಗಾಳಿಯೊಂದಿಗೆ ಇನ್ನಷ್ಟು ಎತ್ತರಕ್ಕೆ ಹಾರುತ್ತೆ. ಹೀಗೆ ಹಾರ್ತಾ ಹಾರ್ತಾ ಮೋಡಕ್ಕೂ ಮೇಲೆ ಹೋಗುತ್ತೆ. ಇದರಿಂದ ಈ ಪಾಠ ಸಿಗುತ್ತೆ, ಕಷ್ಟ ಸಮಯದಲ್ಲಿ ಸಂತೋಷನ ಹುಡುಕಿ. ನೆಪೋಲಿಯನ್ ಹಿಲ್ ಹೇಳ್ತಾರೆ, ಪ್ರತಿಯೊಂದು ಸವಾಲು ಬರುವಾಗ ಅದರ ಜೊತೆಗೆ ಒಂದು ಅವಕಾಶವನ್ನು ತೆಗೆದುಕೊಂಡು ಬರುತ್ತೆ ಅಂತ. ಆದ್ದರಿಂದ ಹದ್ದಿನ ಥರ ನೀವು ಅವಕಾಶವನ್ನು ಗುರುತಿಸಿ. ಜೀವನದಲ್ಲಿ ಏನಾದರೂ ದೊಡ್ಡ ಸಾಧಿಸಬೇಕು ಎಂದಿದ್ದರೆ ನಿಮ್ಮ ಜೀವನವನ್ನು ಒಂದು ತಪಸ್ಸಿನ ಥರ ಜೀವಿಸಲು ಕಲಿಯಿರಿ. ಸಾಮಾನ್ಯ ಜೀವನ ಜೀವಿಸಿದರೆ ಏನು ಸಾಧಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.